ಹೋದರೆ ಚೆನ್ನಾಗಿ ಕೇಳ್ತಾ ಹೋದರೆ ಸಹೋದರಿ, ನೀನೆಷ್ಟು ಕಾರಣನೆಂದರೂ ನಿನ್ನ ಮಾತನ್ನು ನಾನು ನಂಬಲಾರೆನು. ನಿನ್ನ ಅಂತಃಕರಣವು ಎನ್ನ ಮಗನ ಮೇಲಿದ್ದರೆ ಎನ್ನ ಮಗನ ಪ್ರಾಣಕ್ಕೆ ನಷ್ಟವೇ ಇತ್ತು. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ಅನ್ಯಾಯ. ನಿನ್ನ ರಥ ನಡೆಸುವೆ ನಾನು, ಅಳೆ ಕೇಳೆ ಕಲ್ಪಿಸಿ ವೃಥಾಯನ್ನು ಯಾತಕ್ಕೆ ಜರೆ. ಕಾಲ ಕಲ್ಪಿತಕ್ಕೆ ಸರಿಯಾಗಿ ಅಳೆದು ಹೋದ ಮಗನಗೋಸ್ಕರ ವೃಥಾ ಯಾತಕ್ಕೆ ದುಃಖಿಸು. ಇನ್ನು ನಿನ್ನ ಪಡೆದ ಮಗನ ಅಳೆದನೆಂಬ ಕಡು ದುಃಖವನ್ನು ಬಿಡು. ಪತಿಯೊಡನೆ ಜೊತೆಗೂಡಿ ಸುಖವಂ ಪಡು. ಸುಭದ್ರಾ ದೇವಿ, ಬಿಡಿನುಡಿಗಳಿಂದ ಎನ್ನನ್ನು ಯಾತಕ್ಕೆ ಆಡು. ಹೌದು ಸಹೋದರಿ, ಆದರೆ ಎನ್ನ ಮಗನನ್ನು ಯಾತಕ್ಕೆ ರಕ್ಷಿಸಲಿಲ್ಲ. ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ ಅಣ್ಣಯ್ಯ. ಅಮ್ಮ ಸಹೋದರಿ, ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನು ನೋಡಿಯಾದರೂ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅಯ್ಯೋ ಅಣ್ಣ, ನಿನ್ನ ಮಗಳಾದ ಕನಕಾಂಗಿಯ ತಂದೊಡ್ಡಿದೆ ವೈದವ್ಯದ ಲಕ್ಷಣ. ಮಗನ ಪ್ರಲಾಪವ. ಸಹೋದರಿ ಚೆನ್ನಾಗಿ ಕೇಳು. ಸೈರಿ ಸುಸಂತಾಪವ ಮಗನ ಪ್ರಲಾಪವ. ಸೈರಿ
ಚೆನ್ನಾಗಿ ಕೇಳು ತಂಗಿ. ಅಂಥ ಮುತ್ತು ಕಳೆದುಕೊಂಡು ಬಾಳುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ತಂಗಿ. ಅಮ್ಮ ಉತ್ತರಿ ಕನಕಾಂಗಿಯರೇ ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳಿ ಅಪ್ಪ. ಅಮ್ಮ ಪುತ್ರಿಯಾರೇ ಸೈರಿಸಿ ನಿಮ್ಮ ಸೋಕ ನಿಮ್ಮ ಪತಿಯು ಅಳಿದ ನೆಂಬ ದೂಕ ಈಗ ನಿಮ್ಮ ಪತಿಯು ಅಳಿದ ನೆಂಬ ದೂಕ ಉತ್ತರೇ ಚೆನ್ನಾಗಿ ಕೇಳಮ್ಮ.
ಪತಿ ಸಹಗಮನವು ನಿನ್ನಗೆ ಸರಿ. ಅಮ್ಮ ಉತ್ತರ ಚೆನ್ನಾಗಿ ಕೇಳು. ಏನೇ ಹೇಳಿದರೂ ನಿನ್ನ ಆಜ್ಞೆಯಂತೆ ನಾನು ನಡೆದುಕೊಳ್ಳುವೆನು. ಅನ್ಯಾಯವಾಗಿ ಶಿಶು ಹತ್ಯಕ್ಕೆ ಗುರಿಯಾಗುತ್ತಿದ್ದೆ ಮುರಹರ, ಎನ್ನನ್ನು ರಕ್ಷಿಸಿದ ನೀನೇ ಆ ಲಕ್ಷ್ಮೀವರ. ಗುರುಬಲವೆಂಬ ಕದಲಿ ಮನಕ್ಕೆ ಸುಂಡಾಲನಂತೊಪ್ಪುವ ಗಂಡುಗಲೆಯಾದ ಪಾರ್ಥ, ಈ ತ್ರಿಲೋಕದೊಳಗೆ ನೀನೇ ಅತಿ ಸಮರ್ಥ. ಕೌರವಗೆ ಬಂಧುವಾದ ಸಿಂಧು ಗೋಪಾಲನೆಂಬ ಸೈಂಧವನ ಕಂದರ ನಾಳಗುಳಿಯದು. ಅರವಿಂದ ಭವಪುರಂದರಾದಿಗಳಿಗೂ ಅವನ ಕಂದರವನ್ನು ಉಳಿಸಲು ಸಾಧ್ಯವಾಗದು. ಧನಂಜಯನೇ, ಕುಲಶೈಲಾದ್ರಿಗಳು ಚಲಿಸಿದರೂ ಚಲಿಸಬಹುದು, ನಳಿನಪ್ಪನ ಪಶ್ಚಿಮದಲ್ಲಿ ಉದ್ಭವಿಸಿದರೂ ಉದ್ಭವಿಸಬಹುದು. ಆದರೆ ಕಲಿಪಾರ್ಥನೇ, ನೀನಾಡಿದ ನುಡಿ ಮಾತ್ರ ಚಟಿಯಾಗಲಾರದು. ಜಯದ್ರಥನು ನಾಳೆ ಉಳಿಯುವುದು ತಿಳಿಯದು. ಪ್ರತಿಭಟರ ಮನೋ ಕಂಪಿಸುವಂತೆ ಪಾಂಚಜನ್ಯವನ್ನು ಹಿಡಿಯುವನು ಪಲ್ಗುಣ ಸಮರಂಗ ದುರೀಣ ಗೌರವ ದ್ರೋಣ ತನ್ನ ಮಂದ ಮತಿಯುತರನೊಬ್ಬ ರಕ್ಕಸರನ್ನು ಒಕ್ಕಲಿಕ್ಕಿದ ಬೃಂದವನ ಪಾವಟ ಎದುಕುಲೋ ನಾಯಕ ಅಲಿಪಾರ್ಥನೇ. ಮಬ್ಬನೆ ನಾನು ಛತ್ರಿವಂತನಾದರೆ ನನ್ನ ಪುತ್ರ ನಾನು ಬಂದ ಕೃತಿಕ ವೈರಿಯಾದ ಸೈಂಧವನ ಶರಣಾಲ ಮತ್ತು ಅರ್ಜುನ ಮದ ಮುಖರಾದ ಕೌರವರ ಬೆದರವಂತನಿಗೆ ದೇವದತ್ತವನ್ನು ಒದರಿಸುವನು ನಾರಾಯಣ. ಅಯ್ಯೋ
ಅವರಿಗೊಂದು ನಮಸ್ಕಾರಗಳು, ಅವರಿಗೆ ವಂದನೆಗಳು. ಈ ಹಾಡಿನಲ್ಲಿ ಕರ್ಣನ ಪಾತ್ರವಂತ ಬಾಲಕರು ಕೂಡ ಮೇನೇಜರ್ ಶಿವಕುಮಾರ್ಗೆ ಮತ್ತು ಬಂಡೆಗಡ 100 ಕೊಟ್ಟಿರ್ತಾರೆ, ಅವರು ಸ್ವೀಕರಿಸಲಿರುವಂತೆ ಅವರಿಗೆ ನಮ್ಮ ವಂದನೆ. ಸೂರ್ಯ ವಂದನ ಭುವನ ಬ್ರಹ್ಮಾಂಡವಲ್ಲ ವಾಪಿಸುವಂತ ಕನ್ನಡ ಧ್ವನಿಯಾಯಿತು. ಜಗಕ್ಕೆ ಕೇಡುಗಾಲವೆಂಬ ಸೂಚನೆ ಕಸಂಗಳ ಕಿವುಡಕ್ಕವು ಸಗ ಕಂಪಿಸಿತು. ಎಂದವ ಪ್ರಳಯ ಬಾಲ್ಯದ ಕಾಲ ಭೈರವನ ಸಿಂಹ ಧ್ವನಿಯು ದುರ್ಯೋಧನ ಬಲವೆಲ್ಲ ಬೆದರಿ ಚಲಿತವಾಯಿತು. ಇದೆಯನು ಕೌತಕವು ಸಿಂಧು ಭೂಪತಿಯಾದ ಸೈನ್ಯವ ಇದೆಯನು ಆಶ್ಚರ್ಯವ ವಿಕ್ರಮಾನೃತನಾದ ಬಾನು ಸಂಭವ ಪ್ರಾಚೀನವ ಅದೇನು ಸೈನ್ಯವ ದುರಧೀನ ಗಣ್ಯನಾದ ಪಾರ್ಥನು ತನ್ನ ತನೆಯನ ಗೋಸ್ಕರ ಎಂದ ಬರುವ ತರಹರಿವೆಂದು ಪ್ರತಿಕ್ರಿಯೆ ನಾಳಿನ ದುರದೊಳಗೆ ಸಿರ ಹರ ಗಡಿಯಬೇಕೆಂದು ನಾರಾಯಣನ ಪಂಚಕ್ಕೆಡಿದು ಹಣಂತೆ ಸೂರ್ಯನಂದನ ಸೈನ್ಯವ ವಿಜಯನ ಜನ ಕಂಪಿಸುವಂತೆ ನಿಜ ದೇವದತ್ತವನ್ನು ಒಡೆ ಹಣಂತೆ ಈ ತರನಾಗಿ ಚಾರನ ಮುಖದಿ ತಿಳಿದು ನಿನ್ನ ಮುಂದೆ ಉಸಿರಿದ ಸೂರ್ಯನಂದನ ಸಿಂಧು ದೇಶಾಧ್ಯಕ್ಷನಾದ ಸೈನ್ಯವನ ಸೂರ್ಯನಂದನ ಅಶ್ವತ್ಥಾಮ ಭೂರಿ ಶ್ರವ ಸುಲೇತನ ಶಲ್ಯ ಕೃಪಾದಿಗಳ ಕೂಡಿಕೊಂಡು ಮುಂದಿನ ಯೋಜನೆಗೆ ಗೌರವೇಂದ್ರನಿಗೆ ಪೋಲಾಡ ನಡಿ ಜಯತ್ರನ ಅಧೈರ್ಯ ಪಡೆದರು ಬೇಗನ